ಶೇಷ ನಾವಿಲ್ಲಿಂದ ಆದಷ್ಟು ಬೇಗ ಹೊರಡಬೇಕು ಪಾಪಿಗಳು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಓಂ ಶ್ರೀಂ ಕಾಳಿಕಾಯೈ ನಮಃ ತಾಯಿ ಕೃಪೆ ತೋರಿಸು ತಾಯಿ ಈ ಮಗು ಮೇಲೆ ಕೃಪೆ ತೋರಿಸು ಕರ್ಕೊಂಡು ಹೋಗಿ ಹೊರಡಿ ಎಲ್ಲರೂ ಇಲ್ಲಿಂದ ಅಲ್ಲ ಗುರುಮಾತಾ ಇದೇನಿದು ಕಾಳಿ ಹೋಮ ಮಾಡ್ತಿದ್ರಲ್ಲ ಇಲ್ಲಿ ನಾಗ ನಾಗ ಕನ್ನಿಕೆ ಬರ್ತಾರೆ ಅಂತ ಹೇಳಿದ್ರಿ ನಿಮ್ಮ ಗರುಡ ಬೇರೆ ವಾಪಸ್ ಬಂದ್ಬಿಟ್ಟಿದೆ ನನಗೂ ಏನು ಗೊತ್ತಾಗ್ತಿಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಪೂಜೆ ಮಾಡಬೇಕು ಹೋಗಿ ಎಲ್ಲರೂ ಹೋಗಿ ಇಲ್ಲಿಂದ ಗುರುಮಾ ಆ ನಾಗ ಕನ್ನಿಕೆ मलिका बनी ಪಂಚದಲ್ಲಿರೋ ಎಲ್ಲಾ ನಾಗ ನಾಗ ಕನ್ಯೆಯರು ಇಲ್ಲಿಗೆ ಬಂದಿದ್ರು ಆದ್ರೆ ಒಬ್ಬರದು ಕರು ಕಾಣಿಸ್ತಿಲ್ಲ ಅವರೆಲ್ಲಾ ಏನಾದ್ರು ಏನ್ ನಡೀತೋ ಇಲ್ಲಿ ತಾಯಿ ಆಶೀರ್ವಾದ ಸಿಕ್ಕಿದೆಯೋ ಇಲ್ವೋ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಮಹಾಕಾಳಿ ಜೈ ಮಹಾಕಾಳಿ ಶಿವಾನಿ ಅದು ಕಡಲ ಹೋದ್ಲ
ಮತ್ತೆ ಮೋರೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಶಿವಾನಿ ಎಲ್ಲಿ ಹೋಗಿದ್ದೆ? ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಅದು ಅಲ್ಲಿ ಹಾವು. ಎಲ್ಲಿ? ಈ ತಾನೆ ಅಲ್ಲೇ ಇತ್ತು. ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಪ್ರೀತಮ್ ಅವರೇ, ಇದು ಕಾಡಲ್ವಾ? ಇಲ್ಲಿ ಹಾವುಗಳೆಲ್ಲ ಓಡಾಡೋದು ತುಂಬಾನೇ ಸಹಜ. ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ಓಡಣ್ವಾ? ಓಡಣ್ವಾ? ಪಂಚರ್ ಆಗಿತ್ತು, ಅದಕ್ಕೆ ಬರೋಕಾಗ್ಲಿಲ್ಲ. ಮಹಾಕಾಳಿ, ನಾನು ನಿನ್ನ ಎಲ್ಲಾ ರೀತಿಯಲ್ಲೂ ಆರಾಧನೆ ಮಾಡಿದೆ. ಎಲ್ಲಾ ರೀತಿಯ ಯಂತ್ರ ತಂತ್ರ ಮಂತ್ರಗಳಿಂದ, ಎಲ್ಲಾ ರೀತಿಯ ಪೂಜೆಗಳಿಂದ, ಹೋಮದಿಂದ ನಿನ್ನ ಆವಾಹನೆ ಮಾಡಿದೆ. ನೀನು ಇಲ್ಲಿಗೆ ಆ ಹುಡುಗಿಯಲ್ಲಿ ಪ್ರವೇಶ ಮಾಡಿ ಬಂದೆ. ನೀನು ಇಲ್ಲಿಗೆ ಬಂದಿದ್ದು ಆ ನಿನ್ನ ತೇಜಸ್ಸು ಎಲ್ಲಾನು ನೋಡಿದೆ. ಆದ್ರೆ ನೀನು ಇಲ್ಲಿಗೆ ಬಂದ ಮೇಲೆ ಏನ್ ನಡೀತು ಅನ್ನೋದು ನಾನು ನೋಡ್ಲಿಲ್ಲ ನೋಡ್ಲಿಲ್ಲ. ಏನಾಯ್ತು? ಅವತ್ತು ರಾತ್ರಿ ನನಗೆ ಕಾಣಿಸದೇ ಇದ್ದಿದ್ದು ನಿನಗೆ ಕಾಣಿಸಿದೆ. ಹೇಳೋ, ಇಲ್ಲಿ ಏನ್ ನಡೀತು ಅಂತ ಹೇಳೋ.
ಆ ನನ್ನ ತಾಯಿ ಮಹಾಕಾಳಿ ಆ ಹುಡುಗಿಯಲ್ಲಿ ಪ್ರವೇಶ ಮಾಡಿ ಬಂದ ಮೇಲೆ ಏನಾಯ್ತು? ಆ ನನ್ನ ತಾಯಿ ಆವೇಶಗೊಂಡಾಗ ಏನಾಯ್ತು ಅಂತ ಹೇಳು. ಅವರಿಗೆಲ್ಲ ಆ ತಾಯಿಯಿಂದ ಆಶೀರ್ವಾದ ಸಿಕ್ಕಿರ್ಬೇಕು ಅಲ್ವಾ? ಆ ನನ್ನ ತಾಯಿ ಆ ನಾಗ ಕನ್ನಿಕೆಯರನ್ನ ಸರ್ವನಾಶ ಮಾಡಿರ್ಬೇಕು ಅಲ್ವಾ? ಹೋಗು, ಅವರಿಗೆಲ್ಲ ಆಶೀರ್ವಾದ ಸಿಕ್ಕಿದ್ರೆ ಆ ನಾಗಕನ್ಯೆನ ಹತ್ಯೆ ಆಗಿದ್ರೆ ಹೋಗು. ಆ ನನ್ನ ತಾಯಿ ಮೇಲಿರೋ ರುಂಡ ಬಾಲೆ ಮೇಲೆ ಕೂತ್ಕೋ. ಆಗ ನನಗೆ ಸೂಚನೆ ಸಿಗತ್ತೆ. ಹೋಗು. ಹೋಮದ ಫಲ ಸಿಕ್ಕಿಲ್ಲ. ಆ ನಾಗಕನ್ನಿಕೆ ನನ್ನ ತಾಯಿ ಮನಸ್ಸನ್ನ ಗೆದ್ದು ಬಿಟ್ಟಿದ್ದಾಳೆ. ನಾಗಕನ್ನಿಕೆ ಇನ್ನೂ ಬದುಕಿದ್ದಾಳೆ. ಇಲ್ಲ, ಹಾಗಾಗ್ಬಾರ್ದಿತ್ತು. ಆ ನಾಗಕನ್ನಿಕೆ ಇನ್ನೂ ಬದುಕಿದ್ದಾಳೆ. ನಮ್ ಕಾರ್ ಪಂಕ್ಚರ್ ಆಯ್ತು, ಅದಕ್ಕೆ ಅಲ್ಲಿಂದ ಬರೋಕ್ ಆಗ್ಲಿಲ್ಲ. ಎಲ್ಲ ಚೆನ್ನಾಗ್ ನಡೀತಲ್ವಾ? ಡ್ಯಾಡ್, ಯಾಕೆ ಯಾರು ಏನು ಮಾತಾಡ್ತಾನೆ ಇಲ್ಲ? ಯಾಕೆ ಇಷ್ಟೊಂದು ಟೆನ್ಷನ್ ಅಳ್ಳಿದ್ದೀರಾ ಅಣ್ಣ? ಇವತ್ತಾದಷ್ಟು ಭಯ ಯಾವತ್ತೂ ಆಗಿರ್ಲಿಲ್ಲ ಅಣ್ಣ. ಅಲ್ಲ ನೋಡಿದ್ದು, ಓ ಮೈ ಗಾಡ್, ಏನ್ ನೋಡಿದ್ರಿ? ಒಂದು ದೊಡ್ಡ ಆವರಣ. ಇದ್ದಕ್ಕಿದ್ದಾಗೆ ಜೋರಾಗಿ ಸುಂಟ್ರಗಾಳಿ ಬಂತು, ಮತ್ತೆ ದೊಡ್ಡ ಹಾವು. ಅಬ್ಬಬ್ಬಾ, ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ಮ ಅನ್ನತ್ತಣ್ಣ. ಅಮ್ಮ, ನಮ್ಮನ್ನ ಅದ್ಯಾ ದೆವ್ವದ ಗುಹೆ ಕರ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ. ಇನ್ಮೇಲೆ ನಾನಂತೋಲ್ ಹೋಗಲ್ಲ. ಮುಚ್ಚ ಬಾಯ್. ಗೊತ್ತಿಲ್ಲದೆ ವಿಷಯದ ಬಗ್ಗೆ ತಲೆ ಹಾಕಕ್ ಹೋಗ್ಬೇಡ ನೀನು. ಎಲ್ರೂ ನಿಮ್ ರೂಪ್ಗೆ ಹೋಗಿ ಹೋಗಿ. ಮಹಿ, ನನಗೆ ಒಂದು ಅರ್ಥ ಆಗ್ತಲ್ಲ. ಅಲ್ಲ ಕಣ, ನಾವು ನಮ್ಮ ಜೀವನ ಪಣಕ್ಕಿಟ್ಟು ಆ ಗುರುಮಾತ ಇರೋ ಸ್ಥಳಕ್ಕೆ ಹೋಗಿ ಬಂದ್ವಿ, ಅದರಿಂದ ಏನು ಪ್ರಯೋಜನ? ಅಲ್ಲ, ಏನು ಉಪಯೋಗ ಆಯ್ತು ಅಂದ್ರೆ? ಅಲ್ಲಿ ಏನು ನಡೀತು ಅಂತ ಇವ್ರು ಯಾರಿಗೂ ಗೊತ್ತೇ ಇಲ್ಲ. ಕಾಳಿ ಮಾತೆ ಆಶೀರ್ವಾದನೂ ಸಿಕ್ಕಿಲ್ಲ ಅಂತಾನೂ ಗೊತ್ತಿಲ್ಲ. ಏನು ಉಪಯೋಗ ಆಗ್ಲಿಲ್ಲ. ಅಲ್ಲಿಗೆ ಕಾಳಿ ಮಾತೆ ಬರ್ತಾಳೆ, ಆ ನಾಗಕನ್ನಿಕೆನ ಕೊಂದು ಹಾಕ್ತಾಳೆ ಅನ್ಕೊಂಡ್ವು. ಆದ್ರೆ ಅಲ್ಲಿ ಏನ್ ನಡೀತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಈ ನಾಟಕ ಶುರು ಆಗಿರೋದು ಸೂರ್ಯ ಹೋದ್ಮೇಲೆನೆ. ಇಲ್ಲ ರೀ, ಇದೆಲ್ಲ ಶುರು ಆಗಿದ್ದು ಪ್ರೀತಮ್ಗೆ 25 ವರ್ಷ ತುಂಬಿದ ಮೇಲೆ. ಅಲ್ಲ, ಅದೆಲ್ಲ ನಿನ್ ಭ್ರಮೆ. ಇಷ್ಟೆಲ್ಲ ನಡೆದಿರೋದು ನಾವು ಮುಚ್ಚಿಟ್ಟರು ಗುಟ್ಟನ್ನ ಹೊರಗಡೆ ತೆಗ್ದಿದ್ದಕ್ಕೆ.
ಏನು ಬಂಗ್ಲೆನ್ ಮಾರಬೇಕಾ? ಆ ಬಂಗ್ಲೆಯಲ್ಲಿ ಉಗ್ರಣ ಇದೆ. ಅಲ್ಲಿ ನಾವು 20 ವರ್ಷದಿಂದ ಮುಚ್ಚಿಟ್ಟಿರೋ ಅಂತ ರಹಸ್ಯ ಇದೆ. ಈಗ ಹೇಳು, ಬಂಗ್ಲೆನ್ ಮಾರ್ಬಿಡ್ಲಾ? ಏನು ಉಗ್ರಾಣದಲ್ಲಿ ರಹಸ್ಯ ಅಡಗಿದೆನ? ಅದೇನು ಅಂತ ಕಂಡುಹಿಡಿಯಲೇಬೇಕು. ಯಾಕೆ ಏನಾಯ್ತು? ಯಾಕೆ ಇಲ್ಲೇ ನಿಂತಿ? ಎಲ್ಲಾಡ್ವಟ್ ಆಯ್ತು. ಇಲ್ಲಿ ನಡೆಯಕ್ಕೆ ಹೋಗಿ ಬೆಟ್ಟನ ತಲೆ ಮೇಲೆ ಹಾಕೊಂಡಾಗಿದೆ. ನಾವು ಬಂಗ್ಲೆಗೆ ಹೋಗ್ಲೇಬಾರ್ದಿತ್ತು. ಪ್ರೀತಮ್ ನಿಶ್ಚಿತಾರ್ಥ ಅಲ್ಲೇ ಮಾಡೋಣ, ಎಲ್ಲ ಶಾಸ್ತ್ರ ಸಂಪ್ರದಾಯ ಅಲ್ಲಿಂದಾನೆ ಶುರು ಮಾಡೋಣ ಅಂತ ಈ ಮಲ್ಲಿಕ ಹಠ ಬೇರೆ. ಈಗ ಆಯ್ತಲ್ಲ, ಎಲ್ಲಾನು ಶಾಸ್ತ್ರ ಪದ್ಧತಿ ಪ್ರಕಾರ ಎಲ್ಲ ಮುಗ್ದೋಯ್ತು. ಆ ಉಗ್ರಣದ ಬಾಗಿಲು ತೆಗೆದು ಅಲ್ಲಿರೋ ರಾಸೆ ಏನಾರು ಹೊರಗಡೆ ಬಂದ್ರೆ ನಮ್ ಕತೆ ಎಲ್ಲ ಅಷ್ಟೇ. ಆ ಮಾಲಿ ರಾಸೆ ಏನಾರು ಹೊರಗಡೆ ಬಂದ್ಬಿಟ್ರೆ ವಿ ಆರ್ ಫಿನಿಶ್ಡ್, ವಿ ಕಂಪ್ಲೀಟ್ಲಿ ಫಿನಿಶ್ಡ್. ಅಂತದ್ದೇನಿದೆ ಆ ಉಗ್ರಾಣದಲ್ಲಿ, ಅದೇನು ಅಂತ ನನಗೆ ಗೊತ್ತಾಗ್ಲೇಬೇಕು. ಅದು ಗೊತ್ತಾದ್ರೆ ನನ್ನ ಕೆಲಸ ಇನ್ನೂ ಸುಲಭ ಆಗುತ್ತೆ. ಆ ಉಗ್ರಾಣದ ರಹಸ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು.